ವೆಲ್ಕಮ್ ಟು ಮಹಾಶಿವರಾತ್ರಿ 2019. ಮಹಾಶಿವರಾತ್ರಿ 2019ಕ್ಕೆ ಸ್ವಾಗತ. ಶಿವರಾತ್ರಿ ಪ್ರತಿ ತಿಂಗಳಿನ 14ನೇ ದಿನದಂದು ಬರುತ್ತೆ. ಆದರೆ ಮಾಘ ಮಾಸದಲ್ಲಿ ಬರುವ ಈ ಶಿವರಾತ್ರಿಯನ್ನ ಮಹಾಶಿವರಾತ್ರಿ ಅಂತ ಪರಿಗಣಿಸಲಾಗುತ್ತೆ. ಈ ಒಂದು ದಿನದಂದು ನೀವು ಬೆನ್ನುಹುರಿಯನ್ನ ನೇರವಾಗಿಟ್ಟುಕೊಂಡಿದ್ರೆ ಅಪಾರ ಲಾಭ ಇದೆ. ಯಾಕಂದ್ರೆ ಅವತ್ತು ಶಕ್ತಿಯ ನೈಸರ್ಗಿಕ ಉತ್ಕರ್ಷವಿರುತ್ತೆ. ಶಿವರಾತ್ರಿಯ ಆಚರಣೆಯು ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯದ ಹಬ್ಬ ಹಾಗೂ ಭಾರತದ ದೇಶೀಯ ಜಾನುವಾರು ತಳಿಗಳ ಪ್ರದರ್ಶನಗಳನ್ನು ಒಳಗೊಂಡಿರುತ್ತದೆ. ಈಶಾ ಯೋಗ ಕೇಂದ್ರಕ್ಕೆ ಬರುವ ಭಕ್ತಾದಿಗಳು ರುದ್ರಾಕ್ಷಮಣಿ ಮತ್ತು ಸರ್ಪಸೂತ್ರವನ್ನು ಪ್ರಸಾದವಾಗಿ ಪಡೆಯುತ್ತಾರೆ. ಇದು ಕೇವಲ ಜಾಗರಣೆಯ ರಾತ್ರಿಯಲ್ಲ, ಇದು ನಿಮ್ಮೆಲ್ಲರಿಗೂ ಜಾಗೃತಿಯ ರಾತ್ರಿಯಾಗಬೇಕು.